Hey guys, welcome. Hey, Bido, hey Lilma. Mu clean my computer. Hey, Vogali. Hey, Vogachi. Tu Voga. Vogachi rana. Hey guys, welcome back to new vlog. Mu clean my computer. Hey, Vatsun nirmate clean agiradu yakan gettya. Yalle. Yalle adra. Hey guys, welcome back to new vlog. Amma. ಬ್ಲಾಗ್ ಈಗ ಬರಕ್ ಇಷ್ಟ ಆಗ್ತಿಲ್ಲ ನಮ್ಮ ಅಮ್ಮಂಗ ಅದಕ್ಕೆ ಈಗ ಸುಮ್ನೆ ನಾಡ್ಕೆಲ್ಲ ಹೊಡಿತಾರೆ ಸುಮ್ನೆ. ನಮ್ಮ ಅಮ್ಮ ಇವಾಗ ತಿಂಡಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಬೆಳಿಗ್ಗೆ ನಂಗು ಮತ್ತೆ ತಾತುಂಗೆ ಪೆಪ್ಪರ್ ಚಿತ್ರಾನ್ನ ಮಾಡ್ಕೊಟ್ರು, ತಿಂದ್ವಿ. ಅಂತೂ ಚಿತ್ರಾನ್ನನೇ ಮಾಡಿದ್ರಿ ಇವತ್ತು ಬೆಳಿಗ್ಗೆ. ಅದೇ ಪೆಪ್ಪರ್ ಚಿತ್ರಾನ್ನ ಒಂಥರ ಚೆನ್ನಾಗಿತ್ತು. ಬಟ್ ಇವಾಗ ಏನೋ ಬೇರೆ ಇದೇನೋ ಇದೇನಮ್ಮ ಇದು ಹಂಗಂತ. ಇವತ್ತು ನಮ್ಗೆ ಸುಮ್ನಿರ ಹಂಗಂತ. ಇವತ್ತು ನಮ್ಗೆ ಕಾಲೇಜ್ ಬೇರೆ ಇಲ್ಲ. ಸಾಟರ್ಡೆ ಹೊತ್ತು ನಮ್ಗೆ ಫುಲ್ಲು ಫ್ರೀ, ಗುರು ರಜಾ ಕೊಟ್ಟವ್ರೆ. ಸೊ ನಾಳೆ ಸಂಡೆ, ನಾಳೆನು ರಜಾ. ಅದೇ ಇವತ್ತು ಈಗ ನಿಜ ಮನೇಲೆ ಇದ್ರೆ ನಿಜ ಸಾಕತ್ತೆ ಬೋರು ಗುರು. ಅಲ್ವೇನಮ್ಮ ಹಂಗೆ ಏನ್ ಗೊತ್ತಾ, ನಮ್ಮ ಮನೇಲಿ ಇದು ಬೆಳಿಗ್ಗೆ ಹೊತ್ತು ಕಿಟಕಿ ತೆಗಿಬೇಕು ಅಂತ ನಂಗೆ ಸಖತ್ ಇಷ್ಟ. ಅದು ಸಣ್ಣ ಬೆಳಕು ಬರುತ್ತೆ ಅಲ್ಲ, ಚಿಂದಿ ಇರುತ್ತೆ, ಆಗ ನಮ್ಮ ಮೂಡು ಫುಲ್ಲು ಫ್ರೆಶ್ ಆಗಿರುತ್ತೆ. ಆದರೆ ನಮ್ಮ ಮನೇಲಿ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪಂಗೆ ಚಳಿ. ಅಪ್ಪಂಗಲ್ಲ, ಮೇಯ್ ನಮ್ಮ ಅಮ್ಮಂಗೆ ಚಳಿ ಅಂತ ಹತ್ಲಾಗಿದ್ದೀನ. ಕಿಟಕಿನೇ ಕ್ಲೋಸ್ ಮಾಡಿಬಿಟ್ಟವ್ರೆ. ಅದಕ್ಕೆ ನಾನು ಜಾಸ್ತಿ ಹೊತ್ತು ಇಲ್ಲಿ ಮನೆ ಒಳಗಡೆ ಇರಲ್ಲ. ಅದಕ್ಕೆ ನಾನು ಬಾಲ್ಕನಿಲೇ ನಾನು ಜಾಸ್ತಿ ಕಾಲ ಕಳೆಯೋದು. ನಮ್ಮ ಅಮ್ಮ ಇವಾಗ ಟಿ ವಿಲಿ ನೇಚರಿಂದ ವಿಡಿಯೋ ನೋಡ್ತವ್ರೆ. ತಡೆಯೋ, ಆಕ್ಚುಲಿ ಇವಾಗ ಅಮ್ಮಗ ನನಗೆ ಎಣ್ಣೆ ಹಚ್ಚಿದ್ರು. ಎಣ್ಣೆ ಹಚ್ಚ ಏ ಚಾರ್ಲಿ. ಈಗ ಮನೆ ಹತ್ರ ನಮ್ಮ ಸುಶಿ ಮತ್ತೆ ಅವನಿಶ್ ಇಬ್ರು ಬಂದವ್ರೆ. ಈಗ ಲೋ 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 ಸುಂದ್ರಿ ಎದ್ರು ಬೇಡ ಸುಂದ್ರೆ. ಈ ಒತ್ತ ಕಡ ಏನ್ ಹಂಗೆ ಬಂದ್ಬಿಟ್ಟಿದೀರಾ? ಬೋರ್ ಆಯ್ತು, ಇನ್ನೇನ್ ಮಾಡೋದು ಮನೆ ಅಲ್ವಾ, ಕಾಲೇಜ್ ಇಲ್ಲ ಅಂದ್ರೆ ಬೋರ್. ಈ ಬೋರ್ ಹೊಡಿತು. ಇವಳು ಮನೆಗೆ ಹೋದೆ ಮತ್ತೆ ರುಚಿ ಫಸ್ಟ್ ಟೈಮ್ ಕಣ್ಣ ಆಟದಿದ್ದು ಇವತ್ತು ಇಷ್ಟಕ್ಕೆ ನನ್ನ ಜೊತೆ ಬಂತು ಇವತ್ತು ಫಸ್ಟ್ ಟೈಮು. ಅವತ್ತಿನ ಪಾಠ ಅವತ್ತೇ ಓದ್ಕೊಳ್ಳೋಣಂದ್ರೆ ಆಗ್ತಾನೆ ಇಲ್ಲ ಕಣ. ಆಮೇಲೆ ಆಮೇಲೆ ಹೋದಾನ. ಮತ್ತೆ ಇವತ್ತು ಸಾಟರ್ಡೆ ಸಂಡೆ ಫುಲ್ ಫ್ರೀ ಅಲ್ವಾ, ಇವತ್ತು ಹೋದ ನಾಳೆ ಹೋದಾನ. ಹಿಂಗೆ ಅದು ಮುಟ್ಟೆ ಇಲ್ಲ, ಬುಕ್ಸೇ ತೆಗ್ದಿಲ್ಲ ಬ್ಯಾಗಿಂದ. ಇಲ್ಲ ಕಣ, ನೀನು ಕಳ್ಳ, ನೀನು ಓದ್ತಿರ್ತೀಯ, ನೀನು ಡವ್ವು ಅಲ್ಲಿ. ನಾನು ಸಂಜೆ ಸಿಗ್ತೀನಿ ಕಣ, ನನಗೆ ಎಲ್ಲಿಗೂ ಬರಕಣ. ಕರೆಕ್ಟು, ಸರಿ ಬಾಯ್. ಓಕೆ, ಈಗ ಈಗ ನಮ್ಮ ಕಾಲೇಜ್ ಹತ್ರಕ್ಕೆ ಈಗ ನಾನು ಸಾತ್ವಿಕ್ಕು ತೇಜಸ್ ಈಗ ಮೂರು ಜನ ಈಗ ಬಂದಿದ್ದೀವಿ ಬ್ಯಾಸ್ಕೆಟ್ಬಾಲ್ ಆಡೋಣ ಅಂತ. ಈಗ ಆ್ಯಕ್ಚುಲಿ ಟೈಮು ಸಂಜೆ 4 ಗಂಟೆ ಆಗೈತೆ. ನಾನು ಮನೇಲೇ ಇದ್ದಿದ್ದು ನಿಜ ಸಖತ್ತೆ ಬೋರ್ ಆಗ್ತಿತ್ತು. ಅದಕ್ಕೆ ಅತ್ಲಾಗ ಈಗ ಬ್ಯಾಸ್ಕೆಟ್ಬಾಲ್ ಆಡೋಣ ಅಂತ ಈಗ ಇಲ್ಲಿ ಬಂದಿದ್ದೀವಿ. ಈಗ ಬರೀ ನಾವು ಬರೀ ಮೂರೇ ಮೂರು ಜನ ಇದ್ದೀವಿ. ಆಮೇಲೆ ಹಂಗೆ ಫ್ರೆಂಡ್ಸು ಬರ್ತಾರೆ ಒಂದು ಸ್ವಲ್ಪ ಜನ. ಸೊ ಆಮೇಲೆ ಹಂಗೆ ಕ್ಲೀನಾಗಿ ಬ್ಯಾಸ್ಕೆಟ್ಬಾಲ್ ಆಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಸೊ ನೀನು ಖುಷಾಲ ನಾನು ಸತಿ ಕೊಡ್ತೀವಿ. ಬೇಡ, ಅದು ಅದಕ್ಕೆ ಕ್ಲಿಪ್ಸ್ ಹಾಕೋಣ, ಕ್ಲಿಪ್ಸ್ ಹಾಕೋಣ ಆಡಿ. ಈಗ ಟೀಮ್ ಆಯ್ತು, ನಾನು ಮತ್ತೆ ಖುಷಾಲು ಸಾತ್ವಿಕ್ ಮತ್ತೆ ತೇಜ ಆ ಕಡೆ ಆಡೋಣ. ಈ ಕಡೆ ಬಿಸಿಲು ಐತೆ. ಇವಾಗ ಬರೀ ಇಲ್ಲೋ ಹಾಫ್ ಕೋಟ್ ಅಷ್ಟೇ. ಇವಾಗ ಬರೀ ಈಗ ಹಾಫ್ ಕೋಟ್ ಆಡೋಣ, ಅದೇ ಬರೀ ಇಷ್ಟ ಕರೆಕ್ಟಾಗಿ ಇದಿಷ್ಟ ಗೊತ್ತಲ್ಲ ರೂಲ್ಸ್ ಖುಷಾಲ್ ಗೊತ್ತು ತಾನೇ. ಅಂತೂ ಫೈನಲಾಗಿ ಬ್ಯಾಸ್ಕೆಟ್ ಬಾಲ್ ಎಲ್ಲ ಆಡು ಆಯಿತು, ಚೆನ್ನಾಗಿ ಆಡಿದ್ವಿ. ಈಗ ಆ್ಯಕ್ಚುಲಿ ಟೈಮು 6:00 ಇವಾಗ ಎಲ್ಲರೂ ಸುಸ್ತಾಗೈತೆ ಅಂತ ಇವಾಗ ಇಲ್ಲೇ ಈಗ ಕುತ್ಕೊಂಡಿದ್ವಿ ಇಲ್ಲಿ ನಮ್ಮ ಕಾಲೇಜಲ್ಲಿ. ಈ ಕಡೆ ಸೈಡು ಬ್ಯಾಸ್ಕೆಟ್ ಬಾಲ್ ಆಡ್ತವ್ರೆ, ಈ ಕಡೆ ಸೈಡ್ ವಾಲಿಬಾಲ್ ಆಡ್ತವ್ರೆ ಅಷ್ಟೇ. ಇನ್ನು ಕಾಲೇಜ್ ಫುಲ್ಲು ಖಾಲಿ ಖಾಲಿ. ಸಾಟರ್ಡೆ ಅಲ್ವಾ ರಜಾ, ಏ ನಾಳೆ ಸಂಡೇ ಇದೆ, ನಾಳೆನೂ ಸಂಡೇನೂ ರಜಾ. ಏನಪ್ಪ ನೀತಿನ ಕಾಲೆಲ್ಲ ಕೆರ್ಕೊಂಡು ಏನೋ ನೋಡ್ತಿದ್ಯಲ್ಲ, ನನ್ನ ಬ್ಲಾಗೇ ನೋಡ್ತಿದ್ಯಲ್ಲ. ಸರಿ ಬಿಡಪ್ಪ, ಒಳ್ಳೆ ಕಷ್ಟ. ಆ್ಯಕ್ಚುಲಿ ಇವಾಗ ಬರ್ತಾ ಸ್ಕೂಟಿಲೇ ಬಂದ್ವಿ ಬ್ಯಾಸ್ಕೆ ಆಯ್ತು. ಇದರಲ್ಲಿ ಸ್ಪ್ಲೆಂಡರ್ ಅಲ್ಲಿ ಏನು ಬರಲಿಲ್ಲ, ಸ್ಪ್ಲೆಂಡರ್ ಆ್ಯಕ್ಚುಲಿ ಅಣ್ಣ ತಗ ಹೋಗಿದ್ದ. ಲಕ್ಕಿ ಕೊಡ್ದ ಹೋಗಿರ್ತೀವಿ. ಓಕೆ, ಇಳ್ಕೊಳಕ್ ರೆಡಿ ಆಗಪ್ಪ ಅನ್ಕಂಡೆ ಕಣ ಅನ್ಕಂಡೆ. ಆಫ್ ರೋಡಿಂಗ್ ಆಫ್ ರೋಡಿಂಗ್ ನೋಡಿ.
ಆಟ ಆಡ್ಕಂದೆಲ್ಲ ಬಂದಾಯ್ತು ಸರ್. ಈಗ ಹಂಗೆ ಬರ್ತಾ ಹಂಗೆ ಪಾನಿಪುರಿ ತಗೊಂಬಂದೆ. ನಮ್ಮ ಅಮ್ಮ ಫೋನ್ ಮಾಡಿ ಹೇಳಿದ್ರು ಹಂಗೆ ಬರ್ತಾ ಪಾನಿಪುರಿ ತಗೋಬ ಅಂತ. ಈಗ ಪಾರ್ಸಲ್ ಈಗ ತಗೊಂಬಂದಿದ್ದೀನಿ. ಅಮ್ಮ ಈಗ ಫುಲ್ ಈಗ ಎಲ್ಲ ಈಗ ರೆಡಿ ಮಾಡ್ಕೋತಾರೆ, ಬಟ್ಲು ಸ್ಪೂನ್ ಎಲ್ಲ. ಈಗ ಪಾನಿಪುರಿ ಪ್ಲಸ್ ಮಸಾಲ ಪುರಿ ಎರಡು ತಿನ್ನೋಣ. ಹ್ಞೂ, ಮಸಾಲ ಪುರಿ ತಿನ್ನಿತ್ತ ತಾ? ಬೇಡವಾ, ಹಂಗೆ ಬಟ್ಲೆ ಏನಾರು ತರಲ ತಾತ? ನಿಧಾನಕ್ಕೆ ತಿನ್ನಿತ್ತ ತಾತ್ಲೆಗೆ? ಸ್ವಲ್ಪ ಹಾಕಿ ಅಣ್ಣ ಕೆಳಗಡೆನೆ. ಓ, ಸಾಕು 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 ತಾತ. ಇಲ್ಲಿ ಮೇಲ್ಗಡೆ ಮನೇಲಿ ಈಗ ಬಂದೀಗ ಮಸಾಲೆ ಪುರಿಗ ತಿಂತಿದ್ದೀನಿ. ಆ್ಯಕ್ಚುಲಿ ನಮ್ಮ ತಾತನಿಗೆ ಅಷ್ಟು ಜಾಸ್ತಿ ಇಷ್ಟ ಇಲ್ಲ ಈ ಮಸಾಲೆ ಪುರಿ ಪಾನಿಪುರಿ ಎಲ್ಲ, ಅದಕ್ಕೆ ಸ್ವಲ್ಪ ನನಗೆ ಹಾಕಿದ್ರು, ಸ್ವಲ್ಪ ಏನು ಜಾಸ್ತಿನೇ ಹಾಕಿರೋದು. ಪಾನಿಪುರಿ ಎಲ್ಲ ಈಗ ತಿಂದು ಆಯಿತು. ಇವಾಗ ಟೀ ಮತ್ತು ಬಿಸ್ಕೆಟ್ ತಿಂತಿದ್ದೀನಿ. ನಮ್ಮ ಅಮ್ಮ ಇವತ್ತು ನನ್ನ ಫುಲ್ ಹೊಡೆದಾಕೋರು ಟೀ ಏನಾರು ಚೆಲ್ಲಿದ್ದಿದ್ರೆ. ಜಸ್ಟ್ ಮಿಸ್ಸು ಬಚಾವು. ಅಮ್ಮ ಅಲ್ಲಿ ನೀರೈತೇನಮ್ಮ? ಯಾಕೋ ಎದೆ ಉರಿತೈತೆ, ಅದಕ್ಕೆ ತಗಬ ಬೇಗ. ಇಲ್ಲ ಯಾಕೆ ನಡ್ಕ? ಈಗ ಈ ಫ್ರೇಮಲ್ಲಿ ಕಾಣಲಿಲ್ಲ ನಮ್ಮ ಅಮ್ಮ ಫಸ್ಟ್ ಫೋನಿಗೆ ಹುಡುಕ್ತವ್ರು ಎಲ್ಲರೂ ಫೋನ್ ಕ್ಯಾಮ್ರಾ ಇಟ್ಟವನ ಅಂತ. ನೋಡಿದ್ರೆ ಇಲ್ಲಿ ಮುಂದೆನೆ ಇಟ್ಟಿದ್ದೀನಿ. ಟೀ ಚೆಲ್ತಿದ್ ಕಣಮ್ಮ ಲೋಟ ಇಲ್ಲಿ ಹಾಸಿಗೆ ಮೇಲೆ. ಕ್ಲೀನ್ ಮಾಡಿದೆ ಎಲ್ಲಿ ಚೆಲ್ತು? ಇಲ್ಲಿ ಕೆಳಗಡೆನೆ ಚೆಲ್ತು. ನೀನೇನು ಲೂಸಾ? ಸುಳ್ಳು ಹೇಳ್ತೀನಿ ಹೆಂಗೆ ಚೆಲ್? ಆ ಬೆಡ್ಶೀಟ್ ಇತ್ತು. ಏ ಬ್ಲೂ ಬೆಡ್ಶೀಟ್ ಕಣಮ್ಮ, ಪಿಂಕ್ ಅಲ್ಲ. ನಿಜ ಚಲ್ತಲ್ಲಿ ಛೇ. ಇವಾಗ ನಮ್ಮ ಅಮ್ಮಂಗ್ ಪ್ರ್ಯಾಂಕ್ ಮಾಡೋಣ ಅನ್ಕಂಡೆ, ಬಟ್ ನಂಗೆ ಅತ್ಲಾಗ ನಗು ಬಂದ್ಬಿಡ್ತು. ನಮ್ಮ ಅಮ್ಮಗೆ ಫುಲ್ ಹಿಂಗೆ, ಏ ಬೇಡ ಹಿಂಗೆ ಫುಲ್ ಹಿಂಗೆ ಎಲ್ಲ ಕ್ಯಾಮ್ರಾ ಹುಡುಕ್ತವ್ರೆ ಎಲ್ಲಾರು ಇಟ್ಟವನ ಇಟ್ಟವನ ಅಂತ. ಅದನ್ನ ಹಂಗೆ ಆಡಿದ್ಕೆ ಅರ್ಧ ನಂಗೆ ನಗು ಬಂತು ಗುರು. ಇಲ್ಲಾಂದ್ರೆ ಕ್ಲೀನಾಗಿ ಶಿಸ್ತಾಗಿ ಮಾಡ್ತಿದ್ದೆ ಫುಲ್ಲು ಎದೆ ಉರಿ ಅಂತ. ಓಕೆ, ಈ ವ್ಲಾಗ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಕ್ಚುಲಿ ನಾಳೆ ವ್ಲಾಗು ಸಖದಾಗಿರುತ್ತೆ, ಯಾಕಂದರೆ ನಾಳೆ ವ್ಲಾಗಲ್ಲಿ ತರಲೆ ಬಾಕ್ಸು ಸುಮಾರು ಜನ ಕೇಳಿರ್ತೀರಾ, ಅವ್ರ ವೀಡಿಯೋಸು ನೋಡು ಇರ್ತೀರಾ. ನಾಳೆ ನಾನು ನನ್ನ ಫ್ರೆಂಡು ಅವನೀಶು ನಾಳೆ ಹೋಗ್ತಿದ್ದೀವಿ, ಇಲ್ಲೇ ಹಾಸನದಲ್ಲಿ ಕಂಡಕ್ಟ್ ಮಾಡ್ತಿದ್ದಾರೆ ನಾಳೆ ಮಧ್ಯಾಹ್ನ. ಹಂಗೆ ನೋಡೋಣ, ನಂದು ಇದು ಆ್ಯಕ್ಚುಲಿ ಫಸ್ಟ್ ಟೈಮು, ಸೊ ನೋಡೋಣ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಫುಲ್ಲು ಕಾಮಿಡಿನೇ. ಓಕೆ ಐಸ್ ಇಲ್ಲೇ, ಓಕೆ ಮಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.